ಆಗ ಇನ್ನೊಂದು ಜನಮೆಚ್ಚಿದ ಬಾನುಲಿ ಕೇಂದ್ರ ಎಂದರೆ ವಿವಿಧ ಭಾರತಿ. ಇದು 1952ರಿಂದ ಪ್ರಸಾರವಾಗುತ್ತಿದೆ. 1967ರಲ್ಲಿ ಭಾರತದಲ್ಲಿ ವಾಣಿಜ್ಯ ರೇಡಿಯೋ ಸೇವೆಗಳು ಪ್ರಾರಂಭವಾದವು. ಮುಂಬೈ ವಿವಿಧ ಭಾರತೀಯ ಪ್ರಧಾನ ಕಚೇರಿ. ವಿವಿಧ ಭಾರತಿಯಲ್ಲಿ ಬರುವ ಎಲ್ಲ ಕಾರ್ಯಕ್ರಮ ಒಂದರಕ್ಕಿಂತ ಒಂದು ವಿಭಿನ್ನ. ಜಯಮಾಲಾ, ಜಯಮಾಲಾ, ಇದು ಫೌಜಿ ಭಾಯಿಯೋ ಕೆ ಲಿಯೆ. ದೇಶದ ಗಡಿಯಲ್ಲಿ ಕಾವಲು ಕಾಯುತ್ತಿರುವ ಸೈನಿಕ ಬಾಂಧವರಿಗಾಗಿ ಕಾರ್ಯಕ್ರಮ. ಪ್ರಸಿದ್ಧ ಹಿಂದಿ ಸಿನಿಮಾ ನಟನಟಿಯರು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಹಿಂದಿ ಸಿನೇತಾರಿ ಮೀನಾ ಕುಮಾರಿ ನಡೆಸಿಕೊಟ್ಟ ಜಯಮಾಲಾ ಕಾರ್ಯಕ್ರಮದ ಒಂದು ಝಲಕ್. ಫೌಜಿ ಭಾಯಿಯೋ ಕೋ ಸಲಾಮ್. आज मैं अपनी पसंद को आपकी पसंद मानकर आपके इस खास कार्यक्रम जयमाला को पेश करने लगी हूँ. मैं जानती हूँ आप इससे खुश होंगे और मुझे तो इस बात से ही खुशी महसूस हो रही है कि मैं आपसे मुखातिब हूँ. आपसे, आप जो मेरे वतन के रखवाले हैं, जमीन पर, आसमान पर, समुन्दर में, पहाड़ों की ऊंची ऊंची चोटियों पर. शायद आपके लिए ही तो अदम साहब ने ये कता मौसू किया है. एक मौज मचल जाए तो तूफान बन जाए, एक फूल अगर चाहे गुलिस्तां बन जाए, एक खून के कतरे ही में है तासीर इतनी, एक कौम की तारीख का उनवा बन जाए. तो लीजिए, दिल एक मंदिर का गीत सुनिए. गीतकार हैं हसरत जयपुरी, संगीतकार शंकर जयकिशन और गाने वाली हैं लता मंगेशकर. तेरे प्यार में सारा आलम खो बैठे हैं, खो बैठे. तुम कहते हैं कि ऐसे प्यार को भूल जाओ, भूल जाओ. इनसे मिलिए ವಾರದ ಕೆಲವೊಂದು ದಿನ ಈ ಕಾರ್ಯಕ್ರಮ. ಒಬ್ಬ ಸಿನಿಮಾ ಕಲಾಕಾರರ ಜೊತೆಗೆ ಮಾತುಕತೆ ಮತ್ತು ಅವರ ಮೆಚ್ಚಿನ ಹಾಡುಗಳ ಪ್ರಸಾರವಾಗುತ್ತದೆ. ಆಜ್ ಕೆ ಫನ್ಕಾರ್, ಇದರಲ್ಲೂ ಒಬ್ಬ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಲಾವಿದರ ಪರಿಚಯ ಮಾಡಿಕೊಡಲಾಗುತ್ತದೆ. ಅವರು ನಟನಟಿಯರು, ನಿರ್ದೇಶಕರು, ಸಂಗೀತಗಾರರು, ಗಾಯಕರು ಆಗಿರಬಹುದು. ಹಲೋ ಫರ್ಮಾಯಿಶ್, ಇದರಲ್ಲಿ ಶ್ರೋತೃಗಳ ಮೆಚ್ಚಿನ ಹಿಂದಿ ಗೀತೆಗಳನ್ನು ಕೇಳಿಸುತ್ತಾರೆ. ದೇಶ ವಿದೇಶದಿಂದ ರೇಡಿಯೋ ಕೇಳುಗರು ತಮ್ಮ ಮೆಚ್ಚಿನ ಹಾಡನ್ನು ಪ್ರಸಾರ ಮಾಡಲು ಪತ್ರದ ಮುಖೇನ ಅಭಿಲಾಷೆ ವ್ಯಕ್ತಪಡಿಸುತ್ತಾರೆ. ಉದ್ಘೋಷಕರು ಕೇಳುಗರ ಪತ್ರದಲ್ಲಿ ಬರೆದ ಅವರ ಊರು, ಹೆಸರು, ಕುಟುಂಬದ ಎಲ್ಲ ಸದಸ್ಯರ ಹೆಸರನ್ನು ಹಾಡು ಪ್ರಸಾರದ ಮುಂಚೆ ಓದುತ್ತಾರೆ. ಹವಾಮಹಲ್, ಹವಾಮಹಲ್. ಈ ಕಾರ್ಯಕ್ರಮದಲ್ಲಿ ವಿವಿಧ ಬರಹಗಾರರ ಕಥೆಗಳನ್ನು ಸ್ಕಿಟ್ ಅಂದ್ರೆ ನಾಟಕ ರೂಪದಲ್ಲಿ ಕಲಾವಿದರು ಕಾರ್ಯಕ್ರಮ ನೀಡುತ್ತಾರೆ. ಹವಾಮಹಲ್ ಮೇ ಆಜ್ ಆಪ್ಕೋ ಸುನವಾತೆ ಹೈ ಅಹಮದ್ ವಸಿ ಕಾ ಲಿಖಾ ಪ್ರಹಸನ್ ನಯಾ ಮಕಾನ್, ನಿರ್ದೇಶಕ್ ಮುಖ್ತಾರ್ ಅಹಮದ್. ಛಾಯಾ ಗೀತ್, ಹಿಂದಿ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಹಾಗೆ ನೋಡಿದರೆ ಹಿಂದಿ ಚಲನಚಿತ್ರ ಗೀತೆಗಳು ಬೇರೆ ಬೇರೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಪ್ರಸಾರವಾಗುತ್ತಲೇ ಇರುತ್ತವೆ. ಆದರೆ ಛಾಯಾಗೀತ್ ಕಾರ್ಯಕ್ರಮ ನಡೆಸಿಕೊಡುವ ರೀತಿಯೇ ವಿಶಿಷ್ಟವಾದದ್ದು. ಉದ್ಘೋಷಕರು ಹಾಡಿನ ಮೊದಲು ಭಾವಪೂರ್ಣವಾದ ವಿವರಣೆ ನೀಡುತ್ತಾರೆ, ನಂತರ ಗೀತೆಯನ್ನು ಪ್ರಸಾರ ಮಾಡುತ್ತಾರೆ. ಇಂದಿಗೂ ಈ ಕಾರ್ಯಕ್ರಮ ತನ್ನ ಆಕರ್ಷಣೆಯನ್ನು ಕಳೆದುಕೊಂಡಿಲ್ಲ. ನನ್ನಂತೆ ಅನೇಕರು ಈ ಕಾರ್ಯಕ್ರಮಕ್ಕೆ ಫಿದಾ ಆಗಿದ್ದಾರೆ. ನಾನು ಈಗಲೂ ರಾತ್ರಿ 10-10:30 ಪ್ರಸಾರವಾಗುವ ಈ ಛಾಯಾಗೀತ್ ಕಾರ್ಯಕ್ರಮವನ್ನು ತಪ್ಪದೇ ಕೇಳುತ್ತೇನೆ. नमस्कार, रेणु चतुर्वेदी का छाया गीत का आज का सफर वादा निभाने के वायदे के साथ और छोड़ कर न जाने के पड़ेगा. रोके जमाना चाहे रोके खुदाई, तुमको आना पड़ेगा. जो वादा किया निभाना पड़ेगा. और कौन गिरफ्तार हुआ था? नजरें मिली थी और दिल गिरफ्तार हुआ था. ये कोई सदियों की नहीं, कल की ही तो बात है. जी हाँ, कल की ही तो बात है. वो तरसती निगाहें, वो मोहब्बत की राहें, वो तरसती निगाहें, वो मोहब्बत की राहें, चांदनी रातों में इश्क के सौदे और वफाओं की बातें सब याद है.
क्योंकि ये सदियों की नहीं। आजा सनम मधुर चांदनी में हम तुम मिले तो वीराने भी आ जाएगी बहार, झूमने लगेगा आसमान, झूमने लगेगा आसमान, कहता है दिल और मचलता है दिल, मोरे साजन ले चल मुझे तारों के पार, लगता नहीं है दिल यहाँ। भूले बिसरे गीत रात्रि 11 11:30 ಪ್ರಸಾರವಾಗುವ ಈ ಹಿಂದಿ ಹಾಡುಗಳ ಕಾರ್ಯಕ್ರಮ ನಮ್ಮನ್ನು ಯಾವುದೋ ಲೋಕಕ್ಕೆ ಕರೆದುಕೊಂಡು ಹೋಗುತ್ತದೆ. ಹೆಸರೇ ಸೂಚಿಸುವಂತೆ ಹಳೆಯ, ಅದರಲ್ಲೂ 1950 ಮುಂಚಿನ ಹಾಡುಗಳನ್ನು ಕೂಡ ಕೇಳಿಸುತ್ತಾರೆ. ಭೂಲೆ ಬಿಸರೆ ಗೀತ್ आइए अब सुना जाए किस्मत फिल्म का गीत, कवि प्रदीप का रचा हुआ, संगीतकार अनिल विश्वास, गायक कलाकार अमीर भाई कर्नाटकी और अरुण कुमार. धीरे धीरे आरे बादल, धीरे आरे बादल, धीरे धीरे जा मेरा बुलबुल सो रहा है, मेरा बुलबुल सो रहा है, शोर गुल न मचा धीरे धीरे आरे. रेडियो सिलोन. आगेल जनर मत्तोंदु प्रमुख मेच्चिन रेडियो केंद्र श्रीलंका मूलद रेडियो सिलोन. 1939 विदेशी सेवेगळ बानुली सेवे प्रारंभवायितु. ಆಗಿನ ಕಾಲದಲ್ಲಿ ಸಿಲೋನ್ ಕಾರ್ಯಕ್ರಮ ತುಂಬ ಜನಪ್ರಿಯವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮನೋರಂಜನಾ ಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತಿತ್ತು. ರೇಡಿಯೋ ಸಿಲೋನ್ ಹಿಂದಿ ಸೇವೆಯನ್ನು 1950ರ ದಶಕದ ಆರಂಭದಲ್ಲಿ ಪ್ರಾರಂಭಿಸಲಾಯಿತು. ದಕ್ಷಿಣ ಭಾರತದ ಕನ್ನಡ, ತಮಿಳು, ಮಲಯಾಳಂ ಹಾಡುಗಳು ಕೂಡ ಪ್ರಸಾರವಾಗುತ್ತಿತ್ತು. ಅಮೀನ್ ಸಯಾನಿ ನಡೆಸಿಕೊಡುತ್ತಿದ್ದ ಬಿನಾಕ ಗೀತಮಾಲಾ ಜನಪ್ರಿಯವಾಗಿತ್ತು. इस समय सुबह के 7:30 हैं. ये श्रीलंका ब्रॉडकास्टिंग कॉरपोरेशन का विदेश विभाग है. आपकी सेवा में प्रस्तुत है SLBC का सबसे सुरीला कार्यक्रम पुरानी फिल्मों का संगीत. ರೇಡಿಯೋ ಅಸ್ತಿತ್ವ. ಇತರ ಮಾಧ್ಯಮಗಳಿಂದ ಪೈಪೋಟಿಯ ಬೆದರಿಕೆಯ ಹೊರತಾಗಿಯೋ ರೇಡಿಯೋ 21ನೇ ಶತಮಾನದಲ್ಲಿ ಕೂಡ ತನ್ನ ಜನಪ್ರಿಯತೆಯನ್ನು ಕಳೆದುಕೊಂಡಿಲ್ಲ. ಈಗ ರೇಡಿಯೋ ಕಾರ್ಯಕ್ರಮಗಳನ್ನು ಜನರು ಕಾರಿನಲ್ಲಿ ಕುಳಿತು, ಅಂಗಡಿಯಲ್ಲಿ ಕುಳಿತು ಕೇಳಬಹುದು. ಇಂಟರ್ನೆಟ್ ಒಂದು ಇದ್ದರೆ ಸಾಕು. ರೇಡಿಯೋ ಬಳಕೆ ಪುಕ್ಕಟೆ. ಟಿವಿ ಹಾಗೆ ಮಾಸಿಕ ಚಂದ ಕಟ್ಟಬೇಕಾಗಿಲ್ಲ. ಸಂಗೀತ ಕೇಳುವುದು ಮನುಷ್ಯನ ಸಹಜ ಮನರಂಜನೆ. ರೇಡಿಯೋ ವಿವಿಧ ಬಗೆಯ ಸಂಗೀತ ರಸೌದೌತಣವನ್ನು ಕೇಳುಗರಿಗೆ ನೀಡುತ್ತದೆ. ಈಗ FM ರೇಡಿಯೋ ಕಾರ್ಯಕ್ರಮಗಳ ಗುಣಮಟ್ಟ ಯಾವುದಕ್ಕೂ ಕಡಿಮೆ ಇಲ್ಲ. ರೇಡಿಯೋ ಮೆಚ್ಚದವರೇ ಇಲ್ಲ ಎಂದು ಹೇಳಬಹುದು. ರೇಡಿಯೋ ಕಾಲಕಾಲಕ್ಕೆ ತಕ್ಕಂತೆ ತಾಂತ್ರಿಕತೆ ಮತ್ತು ಕಾರ್ಯಕ್ರಮಗಳಲ್ಲಿ ಬದಲಾವಣೆ ಮಾಡಿಕೊಂಡು ಇಂದಿಗೂ ಜನಮೆಚ್ಚುಗೆಗೆ ಪಾತ್ರವಾಗಿದೆ. ರೇಡಿಯೋ ಅಭಿಮಾನಿಗಳೇ, ನನ್ನ ಈ ರೇಡಿಯೋ ಕುರಿತಾದ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಧನ್ಯವಾದಗಳು.